ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೇ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತ್ಯಂತ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲೂ ಕೂಡ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು CARDAR ಪೊಲೀಸ್ ಕಾನ್ಸ್ಟೇಬಲ್ ಈಗ ನೆಕ್ಸ್ಟ್ ಎಕ್ಸಾಮ್ ಈಗ ಎಲೆಕ್ಷನ್ ಆದ ತಕ್ಷಣ ಎಕ್ಸಾಮ್ ಏನು ಅನೌನ್ಸ್ ಆಗುತ್ತೆ ಅದರದ್ದು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಮೊದಲನೇ ಪ್ರಶ್ನೆ ಕಂಡಾರಿಯ ಮಹಾದೇವ ದೇವಾಲಯ, ಆದಿನಾಥ ದೇವಾಲಯ, ಪ್ರಜೇಶ್ವರಿ ದೇವಿ ದೇವಾಲಯ, ವಿಶ್ವನಾಥ ದೇವಾಲಯ ಈ ನಾಲ್ಕು ದೇವಾಲಯಗಳು ಎಲ್ಲಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದನ್ನು ಒಂದಿಸಿ ಬರೆಯಲ್ಲಿ ಮಾಡಬೇಕು. ಸರಿಯಾದ ಉತ್ತರ ಅದಕ್ಕೆ ಸ್ನೇಹಿತರೆ 3421. ನೀವು ಗಮನಿಸ್ಬೋದು ಇಲ್ಲಿ ಕಂಡಾರಿಯ ಮಹಾದೇವಿ ದೇವಾಲಯ ಎಲ್ಲಿರೋದು? ಖಜುರಾಹೋ. ಕಂಡಾರಿಯ ಮಹಾದೇವ ದೇವಾಲಯ ಎಲ್ಲಿರೋದು? ಖಜುರಾಹೋ. ಆದಿನಾಥ ದೇವಾಲಯ ಎಲ್ಲಿ ಕಂಡು ಬರೋದು? ದಿಲ್ವಾರ ಮೌಂಟ್ ಅಬು. ಬ್ರಜೇಶ್ವರಿ ದೇವಿ ದೇವಾಲಯ ಎಲ್ಲಿ ಕಂಡು ಬರುವುದು? ಕಾಂಗ್ರಾ. ವಿಶ್ವನಾಥ ದೇವಾಲಯ ಎಲ್ಲಿ ಕಂಡು ಬರುವುದು? ವಾರಣಾಸಿ. ಕಂಡಾರಿಯ ಮಹಾದೇವ ದೇವಾಲಯ ಖಜುರಾಹೋ, ಆದಿನಾಥ ದೇವಾಲಯ ತಿಲ್ವಾರ ಮೌಂಟ್ ಅಬು, ಬ್ರಜೇಶ್ವರಿ ದೇವಿ ದೇವಾಲಯ ಕಾಂಗ್ರಾ, ವಿಶ್ವನಾಥ ದೇವಾಲಯ ವಾರಣಾಸಿಯಲ್ಲಿ ಕಂಡು ಬರುತ್ತದೆ. ಅಣ್ಣ ನೆಕ್ಸ್ಟ್ ಕ್ವಶನ್, ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಆಪ್ಷನ್ ಎ ಗ್ಯಾಬರೋನ್, ಆಪ್ಷನ್ ಬಿ ಕಾನ್ಬೆರಾ, ಆಪ್ಷನ್ ಸಿ ಬೀಜಿಂಗ್, ಆಪ್ಷನ್ ಡಿ ಕಾಬೂಲ್ ಅಂತ ಕೇಳಿದ್ದಾರೆ. ನೋಡಿ ಆಸ್ಟ್ರೇಲಿಯಾದ ರಾಜಧಾನಿ ಕಾನ್ಬೆರಾ, ಆಪ್ಷನ್ ಟು ಕಾನ್ಬೆರಾ ಸರಿಯಾದ ಉತ್ತರ. ಈ ಗ್ಯಾಬರೋನ್ ಅನ್ನುವುದು ಬೋಟ್ಸ್ವಾನಾ ದೇಶದ ರಾಜಧಾನಿ. ಬೋಟ್ಸ್ವಾನಾ ದೇಶದ ರಾಜಧಾನಿ ಯಾವುದು? ಗ್ಯಾಬರೋನ್. ಚೀನಾ ದೇಶದ ರಾಜಧಾನಿ ಯಾವುದು? ಬೀಜಿಂಗ್. ಅಫ್ಘಾನಿಸ್ತಾನ ದೇಶದ ರಾಜಧಾನಿ ಯಾವುದು? ಕಾಬೂಲ್. ಕಾಬೂಲ್ ಅಫ್ಘಾನಿಸ್ತಾನದ ರಾಜಧಾನಿ, ಬೀಜಿಂಗ್ ಚೀನಾ ದೇಶದ ರಾಜಧಾನಿ, ಕಾನ್ಬೆರಾ ಆಸ್ಟ್ರೇಲಿಯಾ ದೇಶದ ರಾಜಧಾನಿ, ಗ್ಯಾಬರೋನ್ ಅನ್ನೋದು ಬೋಟ್ಸ್ವಾನಾ ದೇಶದ ರಾಜಧಾನಿಯಾಗಿದೆ. ಅಂಡ್ ನೆಕ್ಸ್ಟ್ ಕ್ವಶನ್, ದಿ ಗ್ರೇಟ್ ಉರಾಲ್ ಎಂಬುದು ಯಾವ ದೇಶದ ಪಾರ್ಲಿಮೆಂಟು? ವಿಚ್ ಅಮಾಂಗ್ ದ ಫಾಲೋವಿಂಗ್ ಕಂಟ್ರೀಸ್ ಯಾಸ್ ದ ನೇಮ್ ಪಾರ್ಲಿಮೆಂಟ್ ದಿ ಗ್ರೇಟ್ ಉರಾಲ್? ದಿ ಗ್ರೇಟ್ ಉರಾಲ್ ಎಂಬುದು ಮಂಗೋಲಿಯಾ ದೇಶದ ಪಾರ್ಲಿಮೆಂಟ್. ಮಂಗೋಲಿಯಾ ದೇಶದ ಪಾರ್ಲಿಮೆಂಟಿನ ಹೆಸರೇನು? ದಿ ಗ್ರೇಟ್ ಉರಾಲ್. ವಿಶ್ವ ಅರಣ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮೀನ್ಸ್ ದಿನಾಂಕ ಕೇಳಿದರೆ, ವಿಶ್ವ ಅರಣ್ಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? March 22, March 5, March 21, February 2. ನೋಡಿ ಇದಕ್ಕೆ ಸರಿಯಾದ ಉತ್ತರ March 21. ವಿಶ್ವ ಅರಣ್ಯ ದಿನವನ್ನು ಆಚರಿಸದವಾಗ March 21ಕ್ಕೆ, ಆದರೆ March 22ಕ್ಕೆ ಏನು ಆಚರಿಸೋದು? ವಿಶ್ವ ಜಲ ದಿನ. ವಿಶ್ವ ಜಲ ದಿನವನ್ನು March 22, ವಿಶ್ವ ಅರಣ್ಯ ದಿನವನ್ನು March 21ರಂದು ಆಚರಿಸುತ್ತೇವೆ. ನೆಕ್ಸ್ಟ್ ಕ್ವಶನ್, ವಿಕಾಸ್ ಗೌಡ ಈ ಹೆಸರು ಯಾವ ಅಥ್ಲೆಟಿಕ್ ಆಟಕ್ಕೆ ಸಂಬಂಧಿಸಿದೆ? ವಿಕಾಸ್ ಗೌಡ ಅವರ ಹೆಸರು ಡಿಸ್ಕಸ್ ಎಸೆತಕ್ಕೆ ಸಂಬಂಧಿಸಿದೆ. ಪಂಡ್ವಾನಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ? ಪಶ್ಚಿಮ ಬಂಗಾಳ, ಗುಜರಾತ್, ಪಂಜಾಬ್, ಛತ್ತೀಸ್ಗಢ. ಪಂಡ್ವಾನಿ ಎಂಬುದು ಛತ್ತೀಸ್ಗಢ ರಾಜ್ಯದ ಜಾನಪದ ನೃತ್ಯ ಪ್ರಕಾರವಾಗಿದೆ. ನೆಕ್ಸ್ಟ್ ಕ್ವಶನ್, ಬಾಳ ಠಾಕ್ರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು. ಬಾಳ ಠಾಕ್ರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಸಂಗೀತ ಕಲಾವಿದರು, ವ್ಯಂಗ್ಯ ಚಿತ್ರಕಾರರು, ಶಿಲ್ಪಕಲೆ, ಯಾವುದೂ ಅಲ್ಲ. ನೋಡಿ ಬಾಳ ಠಾಕ್ರೆ ಸಂಬಂಧಿಸಿರೋದು ಯಾವುದಕ್ಕೆ? ವ್ಯಂಗ್ಯ ಚಿತ್ರಕಾರರು, ಕಾರ್ಟೂನಿಸ್ಟ್. ಆರ್ ಕೆ ಲಕ್ಷ್ಮಣ್ ಅಂತ ನೀವೇನು ಕೇಳಿದ್ದೀರಿ,
आर के लक्ष्मण ಯಾವುದಕ್ಕೆ ಸಂಬಂಧಿಸಿದರೆ ಈಸ್ ಎ ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರ ಅದೇ ರೀತಿ ಬಾಳ ಠಾಕ್ರೆ ಅವರು ಕೂಡ ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರರು ಊಟಿ ನವೇ ಉದಕ ಮಂಡಲ ಅಂತ ಏನು ಕರೀತೀವಿ ಉದಕ ಮಂಡಲ ಅಂತಾನು ಕರೀತಿದ್ರು ಈ ಊಟಿನ ಆ ಊಟಿ ಎಲ್ಲಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಊಟಿ ಕಂಡುಬರುವುದು ತಮಿಳುನಾಡಿನಲ್ಲಿ ಈ ಕೆಳಗಿನವುಗಳ ಪೈಕಿ ಮುಂಬೈಯಲ್ಲಿ ಕಂಡುಬರುವುದು ಯಾವುದು ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಡೀಪ್ ಸೀ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ನೋಡಿ ಇದಕ್ಕೆ ಸರಿಯಾದ ಉತ್ತರ ಡೀಪ್ ಸೀ ಫಿಶಿಂಗ್ ರಿಸರ್ಚ್ ಸ್ಟೇಷನ್ ಇದು ಮುಂಬೈಯಲ್ಲಿ ಕಂಡುಬರುತ್ತದೆ ಇನ್ನುಳಿದ ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಕಂಡುಬರುವುದಿಲ್ಲಿ ಆಂಧ್ರಪ್ರದೇಶದಲ್ಲಿ ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಕಂಡುಬರುವುದು ಹರಿಯಾಣದಲ್ಲಿ ಕ್ಷೀರ ಅಂದ್ರೆ ಹಾಲು ನೆನಪಿರಲಿ ರಾಷ್ಟ್ರೀಯ ಕ್ಷೀರ ಸಂಶೋಧನಾ ಸಂಸ್ಥೆ ಹರಿಯಾಣದಲ್ಲಿ ಕಂಡುಬರುತ್ತದೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವೆಶ್ಚನ್ ರೆಡ್ ಡೇಟಾ ಪುಸ್ತಕ ಯಾವುದಕ್ಕೆ ಸಂಬಂಧಿಸಿದೆ ರೆಡ್ ಡೇಟಾ ಬುಕ್ ಅಂತ ಕರೀತೀವಿ ನಾವು ರೆಡ್ ಡೇಟಾ ಬುಕ್ ಈ ರೆಡ್ ಡೇಟಾ ಪುಸ್ತಕ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಅಪಾಯದಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪಟ್ಟಿಯನ್ನು ಒಳಗೊಂಡಿರುವ ಒಂದು ಪುಸ್ತಕ ಅದು ರೆಡ್ ಡೇಟಾ ಬುಕ್ ಅಂದ್ರೇನು ಅಪಾಯಕ್ಕೊಳಗಾದ ಪಕ್ಷಿಗಳು ಮತ್ತು ಪ್ರಾಣಿಗಳು ಅಪಾಯಕ್ಕೊಳಗಾದ ಪಕ್ಷಿಗಳು ಮತ್ತು ಪ್ರಾಣಿಗಳ ಒಂದು ಪಟ್ಟಿಯನ್ನು ಒಳಗೊಂಡಿರುವ ಪುಸ್ತಕವನ್ನು ನಾವು ರೆಡ್ ಡೇಟಾ ಬುಕ್ ಅಂತ ಕರೀತೀವಿ ನೆಕ್ಸ್ಟ್ ಕ್ವೆಶ್ಚನ್ ಫ್ರೀಡಂ ಇನ್ ಎಕ್ಸೈಲ್ ಎಂಬುವ ಕೃತಿಯನ್ನು ರಚಿಸಿದವರು ಯಾರು ಲಾರಿ ಕಲಿನ್ಸ್ ದಲೈ ಲಾಮಾ ವಿನ್ಸ್ಟನ್ ಚರ್ಚಿಲ್ ಅರುಂಧತಿ ರಾಯ್ ಫ್ರೀಡಂ ಇನ್ ಎಕ್ಸೈಲ್ ಎಂಬ ಕೃತಿಯನ್ನು ರಚಿಸಿದವರು ದಲೈ ಲಾಮಾ ನೆಕ್ಸ್ಟ್ ಕ್ವೆಶ್ಚನ್ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಯಾರನ್ನು ಕರೆಯಲಾಗುತ್ತದೆ ವಿಲಿಯಂ ಇ ಗ್ಲಾಡ್ಸ್ಟೋನ್ ಅನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ಎಂದು ಕರೆದರೆ ದಾದಾಬಾಯಿ ನವರೋಜಿ ಅವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀಬಹುದು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಬಾಯಿ ನವರೋಜಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಬ್ರಿಟನ್ ವಿಲಿಯಂ ಇ ಗ್ಲಾಡ್ಸ್ಟೋನ್ ರೆನೆ ಫ್ರಾಂಕ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಫುಟ್ಬಾಲ್ ಕ್ರಿಕೆಟ್ ಹಾಕಿ ಟೆನಿಸ್ ರೆನೆ ಫ್ರಾಂಕ್ ಟ್ರೋಫಿ ಸಂಬಂಧಿಸಿರುವುದು ಹಾಕಿ ಕ್ರೀಡೆಗೆ ರೂಪ್ ಸಿಂಗ್ ಕ್ರೀಡಾಂಗಣ ಎಲ್ಲಿದೆ ಗ್ವಾಲಿಯರ್ ಕಲ್ಕತ್ತಾ ಜೈಪುರ ನಾಗಪುರ ರೂಪ್ ಸಿಂಗ್ ಕ್ರೀಡಾಂಗಣ ಗ್ವಾಲಿಯರ್ನಲ್ಲಿ ಕಂಡುಬರುತ್ತದೆ ಬಾಂಗ್ಲಾದೇಶದ ಕರೆನ್ಸಿಯ ಹೆಸರೇನು ಡಾಕಾ ಟಾಕಾ ಲೆವ್ ಫ್ರಾಂಕ್ ಬಾಂಗ್ಲಾದೇಶದ ಕರೆನ್ಸಿಯ ಹೆಸರು ಏನು ಟಾಕಾ ಬಾಂಗ್ಲಾದೇಶದ ರಾಜಧಾನಿ ಯಾವುದು ಡಾಕಾ ಕರೆನ್ಸಿ ಟಾಕಾ ರಾಜಧಾನಿ ಡಾಕಾ ಟಾಕಾ ಅಂಡ್ ಡಾಕಾ ಕರೆನ್ಸಿ ಅಂಡ್ ರಾಜಧಾನಿ ಲೆವ್ ಎನ್ನುವುದು ಬಲ್ಗೇರಿಯನ್ ಲೆವ್ ಅಂತ ಕರಿತೀವಿ ಇದು ಲೆವ್ ಅಷ್ಟೇ ಅಲ್ಲ ಬಲ್ಗೇರಿಯನ್ ಲೆವ್ ಎಂಬುದು ಬಲ್ಗೇರಿಯಾ ದೇಶದ ಕರೆನ್ಸಿ ಫ್ರಾಂಕ್ ಅಂತ ಏನು ಕರಿತೀವಿ ನಾವು ಸ್ವಿಟ್ಜರ್ಲ್ಯಾಂಡ್ ದೇಶದ ಕರೆನ್ಸಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಇನ್ನೂ ಕೆಲವು ದೇಶಗಳು ಫ್ರಾಂಕ್ ಇನ್ನೂ ಕೆಲವು ದೇಶಗಳಿಗೆ ಸಂಬಂಧಿಸಿದೆ ಬಟ್ ಮೇಜರ್
ಮೇಜರ್ ಆಗಿ ಫ್ರಾಂಕ್ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ ದೇಶದ ಒಂದು ಕರೆನ್ಸಿ ಆಗಿದೆ. ದೀನ ಬಂಧು ಎಂದು ಯಾರನ್ನು ಕರೆಯಲಾಗುತ್ತದೆ? ಸಿ ಆರ್ ದಾಸ್, ಸಿ ಎಫ್ ಆಂಡ್ರ್ಯೂಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಎಂ ಎನ್ ಮಾಳವೀಯ. ಸರಿಯಾದ ಉತ್ತರ ಸಿ ಎಫ್ ಆಂಡ್ರ್ಯೂಸ್. ಸಿ ಎಫ್ ಆಂಡ್ರ್ಯೂಸ್ ಅವರನ್ನು ದೀನಬಂಧು ಎಂದು ಕರೆಯುತ್ತೇವೆ. ಅದೇ ರೀತಿ ಸಿ ಆರ್ ದಾಸ್ ಮೀನ್ಸ್ ಚಿತ್ತರಂಜನ್ ದಾಸ್ ಅವರನ್ನು ದೇಶಬಂಧು ಎಂದು ಕರೆಯುತ್ತೇವೆ. ದೇಶಬಂಧು ಸಿ ಆರ್ ದಾಸ್, ದೀನಬಂಧು ಸಿ ಎಫ್ ಆಂಡ್ರ್ಯೂಸ್. ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಹಾಸನ, ಮಂಡ್ಯ, ಕೊಡಗು, ಮೈಸೂರು. ಇದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತಿರೋಂಥ ಆನ್ಸರು. ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ ಅಂದರೆ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲಿ ನಮ್ಮ ಕಾವೇರಿ ನದಿ ಹುಟ್ಟುತ್ತದೆ. ನೆಕ್ಸ್ಟ್ ಕ್ವಶನ್, ಟೊಳ್ಳುಗಟ್ಟಿ ನಾಟಕವನ್ನು ಬರೆದವರು ಯಾರು? ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತ, ಕೆ ವಿ ಸುಬ್ಬಣ್ಣ, ಟಿ ಪಿ ಕೈಲಾಸಂ. ಟೊಳ್ಳುಗಟ್ಟಿ ನಾಟಕವನ್ನು ಬರೆದವರು ಯಾರು? ಟಿ ಪಿ ಕೈಲಾಸಂ. ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾಗಿದ್ದು ಯಾರ ಕಾಲದಲ್ಲಿ? ಒಡೆಯರ ಆಳ್ವಿಕೆ ಅಂತ ಸ್ಟಾರ್ಟ್ ಆಯಿತು ಮೈಸೂರಿನಲ್ಲಿ, ಅದು ಯಾರ ಕಾಲದಲ್ಲಿ? ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾಗಿದ್ದು ಯದುರಾಯ ಮತ್ತು ಕೃಷ್ಣರಾಯ, ಯದುರಾಯ ಮತ್ತು ಕೃಷ್ಣರಾಯ ಅವರ ಕಾಲದಲ್ಲಿ. ಮೊದಲ ಆಂಗ್ಲೋ ಮರಾಠ ಯುದ್ಧ ಈ ಕೆಳಗಿನ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಫಸ್ಟ್ ಆಂಗ್ಲೋ ಮರಾಠ ವಾರ್ ಈ ಕೆಳಗಿನ ಯಾವ ಒಪ್ಪಂದದೊಂದಿಗೆ, ವಿಚ್ ಟ್ರೀಟಿ ಕೊನೆಗೊಂಡಿತು? ಸರಿಯಾದ ಉತ್ತರ ಸಾಲ್ಬಾಯ್ ಒಪ್ಪಂದ. ಸಾಲ್ಬಾಯ್ ಒಪ್ಪಂದದಿಂದ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿತು. ಅದೇ ರೀತಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿದ್ದು, ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಮದ್ರಾಸ್ ಟ್ರೀಟಿ, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಮಂಗಳೂರು ಟ್ರೀಟಿ, ಥರ್ಡ್ ಆಂಗ್ಲೋ ಮೈಸೂರು ವಾರ್ ಶ್ರೀರಂಗಪಟ್ಟಣ ಟ್ರೀಟಿ, ಫಸ್ಟ್ ಆಂಗ್ಲೋ ಮರಾಠ ವಾರ್ ಸಾಲ್ಬಾಯ್ ಟ್ರೀಟಿ. ನೆಕ್ಸ್ಟ್, ಆನೆ ಬೆಸೆಂಟ್ ಅವರು ಆರಂಭಿಸಿದ ಪತ್ರಿಕೆ ಯಾವುದು? ಎರಡು ಪತ್ರಿಕೆಯನ್ನು ಆರಂಭಿಸ್ತಾರೆ ಆನೆ ಬೆಸೆಂಟ್ ಅವರು. ಈ ಕೆಳಗಿನವರಲ್ಲಿ ಆನೆ ಬೆಸೆಂಟ್ ಅವರು ಆರಂಭಿಸಿದ ಪತ್ರಿಕೆ ಅಂದರೆ ಅದು ನ್ಯೂ ಇಂಡಿಯಾ, ಆಪ್ಷನ್ 3 ನ್ಯೂ ಇಂಡಿಯಾ. ಇನ್ನೊಂದು ಪೇಪರ್ ಯಾವುದು ಅಂದರೆ ದಿ ಕಾಮನ್ ವೆಲ್. ಫಸ್ಟಿಗೆ ಅವರು ಕಾಮನ್ ವೆಲ್ನೇ ಸ್ಟಾರ್ಟ್ ಮಾಡೋದು, ಆಮೇಲೆ ನ್ಯೂ ಇಂಡಿಯಾ. ಆನೆ ಬೆಸೆಂಟ್ ಅವರು ಆರಂಭಿಸಿದ ಪತ್ರಿಕೆಗಳು ದಿ ಕಾಮನ್ ವೆಲ್ ಮತ್ತು ನ್ಯೂ ಇಂಡಿಯಾ, ಎರಡನ್ನೂ ಕೂಡ ಕೊಟ್ಟಿದ್ದೀನಿ ನಾನು. ಲಾರ್ಡ್ ಕಾರ್ನ್ ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಎಲ್ಲಿ ಜಾರಿಗೆ ತಂದನು? ಕೊಡಗು, ಮದ್ರಾಸ್, ಮುಂಬೈ, ಬಂಗಾಳ. ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳದಲ್ಲಿ ಫಸ್ಟ್ಗೆ ಜಾರಿಗೆ ತಂದಿತ್ತು. ರಷ್ಯಾದ 1917 ಫೆಬ್ರವರಿ ಕ್ರಾಂತಿಯ ನೇತೃತ್ವ ವಹಿಸಿದ ಪಕ್ಷ ಯಾವುದು? ರಷ್ಯಾದಲ್ಲಿ ಫೆಬ್ರವರಿ ಕ್ರಾಂತಿ ನಡೆಯುತ್ತೆ ಯಾವಾಗ? 1917, ಅದರ ನೇತೃತ್ವ ವಹಿಸಿದವರು ಯಾರು? ಬೋಲ್ಸ್ವಿಕ್, ಮೆನ್ಷೆವಿಕ್, ಸಾಮಾಜಿಕ ಪ್ರಜಾವಾದಿ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಬೋಲ್ಸ್ವಿಕ್. ಬೋಲ್ಸ್ವಿಕ್ ಇವರು ಫೆಬ್ರವರಿ ಕ್ರಾಂತಿಯ ನೇತೃತ್ವವನ್ನು ವಹಿಸಿದ ಪಕ್ಷ ಆಗಿದೆ, ಬೋಲ್ಸ್ವಿಕ್ ಪಕ್ಷ. ತ್ರಿಪಿಟಕಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ? ತ್ರಿಪಿಟಕಗಳು ಇವು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿವೆ. ಈ ಕೆಳಗಿನ ಯಾವ ಶಾಸನ ಮಯೂರ ವರ್ಮನು ಕೆರೆ ನಿರ್ಮಾಣದ ಕುರಿತು ತಿಳಿಸುತ್ತದೆ?
ಮಯೂರ ವರ್ಮ ಒಂದು ಕೆರೆ ನಿರ್ಮಾಣ ಮಾಡುತ್ತದೆ ಅಂತ ಹೇಳ್ತದೆ. ಅದು ಯಾವ ಶಾಸನ? ತಾಳಗುಂದ ಶಾಸನ, ಬಾದಾಮಿ ಶಾಸನ, ಚಂದ್ರವಳ್ಳಿ ಶಾಸನ, ಆತಪೂರು ಶಾಸನ. ಸರಿಯಾದ ಉತ್ತರ ಅದು ಚಂದ್ರವಳ್ಳಿಯ ಶಾಸನ. ಎಲ್ಲಿದೆ ಇದು? ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಯಾವ ಶಾಸನ ಮಯೂರ ಶರ್ಮನು ಕೆರೆ ನಿರ್ಮಾಣ ಮಾಡಿದನೆ ಅಂತ ತಿಳಿಸುತ್ತೆ ಅಂದ್ರೆ ಅದು ಚಂದ್ರವಳ್ಳಿ ಶಾಸನ, ಅದಿರೋದಲ್ಲಿ ಚಿತ್ರದುರ್ಗದಲ್ಲಿ. ಅಂಡ್ ಕೊನೆಯ ಪ್ರಶ್ನೆ ಇದು ನಿಮಗಾಗಿ, ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವನು ಯಾರು? ಒಂದನೇ ಕೃಷ್ಣ, ಎರಡನೇ ಕೃಷ್ಣ, ಅಮೋಘ ವರ್ಷ, ನೃಪತುಂಗ, ದಂತಿದುರ್ಗ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.